ಭಾರತೀಯ ಮೂಲದ ಉದ್ಯಮಿ ಲ್ಯಾಲೋ ಸ್ಯಾಮ್ಯುಯಲ್ ಅವರಿಗೆ ಸಂಯುಕ್ತ ಅರಬ್ ಸಂಸ್ಥಾನದ ಗೋಲ್ಡ್ ಕಾರ್ಡ್ ಅಡಿ ಕಾಯಂ ಪೌರತ್ವ ಲಭಿಸಿದೆ. ಯುಎಇಯಲ್ಲಿ ಕಾಯಂ ಪೌರತ್ವ ಪಡೆದ ಮೊದಲ ವಿದೇಶಿ ವ್ಯಕ್ತಿ ಎಂಬ ಹಿರಿಮೆಗೆ ಲಾಲೋ ಪಾತ್ರರಾಗಿದ್ದಾರೆ. ಕಿಂಗ್ಸ್ಟನ್ ಗ್ರೂಪ್ ಕಂಪನಿಯ ಮುಖ್ಯಸ್ಥ ಲಾಲೋ ಸ್ಯಾಮ್ಯುಯಲ್ ಅವರಿಗೆ ಪೌರತ್ವ ಹಾಗೂ ವಿದೇಶ ವ್ಯವಹಾರಗಳ ಮಹಾನಿರ್ದೇಶಕರಾಗಿರುವ ಬ್ರಿಗೇಡಿಯರ್ ಆರಿಫ್ ಅಲ್ ಶಂಸಿ ಗೋಲ್ಡ್ ಕಾರ್ಡ್ ಹಸ್ತಾಂತರಿಸಿದ್ದಾರೆ. ಪೋಪ್ಸರ್ ಪತ್ರಿಕೆ ಸಿದ್ದಪಡಿಸಿರುವ ಅರಬ್ ಜಗತ್ತಿನ 100 ಅತ್ಯಂತ ಪ್ರಭಾವಿಗಳ ಪಟ್ಟಿಯಲ್ಲಿ 2013, 2014, 2015ರಲ್ಲಿ ಲಾಲೋ ಹೆಸರು ಸ್ಥಾನ ಪಡೆದಿತ್ತು. ಯುಎಇಯಲ್ಲಿ ದೀರ್ಘಾವಧಿ 10 ವರ್ಷ ಅವಧಿಯುಳ್ಳ ವೀಸಾ ನೀಡಲಾಗುತ್ತೆ. ಆದರೆ ಗೋಲ್ಡ್ ಕಾರ್ಡ್ ಪಡೆದವರು ಶಾಶ್ವತವಾಗಿ ಇರಬಹುದಾಗಿದ್ದು ನವೀಕರಣ ಮಾಡಿಸಿಕೊಳ್ಬೇಕು. ಕಳೆದ ವರ್ಷ ಗೋಲ್ಡ್ ಕಾರ್ಡ್ ಯೋಜನೆಯನ್ನ ಯುಎಇ ಪ್ರಕಟಿಸಿತ್ತು. ಕೇರಳ ಮೂಲದ ಮಲಬಾರ್ ಗ್ರೂಪ್ ಕಂಪನಿ ಸಹ ಅಧ್ಯಕ್ಷ ಹಾಗೂ ಪೇಸ್ ಗ್ರೂಪ್ ಮುಖ್ಯಸ್ಥ ಡಾಕ್ಟರ್ ಪಿಎ ಇಬ್ರಾಹಿಂ ಹಾಜಿ ಅವರಿಗೆ ಸೋಮವಾರ ಗೋಲ್ಡ್ ಕಾರ್ಡ್ ದೊರೆತಿದೆ.